ಹಾಯ್ ಹೆಲೋ ನಮಸ್ತೆ ನಮಸ್ಕಾರ ಹೇಗಿದ್ದೀರಾ ಮಕ್ಕಳೇ ಐ ಹೋಪ್ ಯು ಆಲ್ ಅ ಕೀಪಿಂಗ್ ರೇಟ್ ಸೊ ನಮ್ಮ ಪ್ರೀತಿಯ ಕೆ ಸಿ ಟಿ ಟ್ವೆಂಟಿ ಟ್ವೆಂಟಿ ಫೈವ್ ಆ್ಯಸ್ಪಿರೆಂಟ್ಸಿಗೋಸ್ಕರ ನಾನೊಂದು ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಜೊತೆ ಬರ್ತಾ ಇದ್ದೇನೆ ಸೊ ವಿದೌಟ್ ವೇಸ್ಟಿಂಗ್ ಮಚ್ ಟೈಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ನಾನು ನಿಮ್ಮ ವಿಂಧ್ಯಾ ಮ್ಯಾಮ್ ಟುಡೇ ಐ ಬಿ ಡಿಸ್ಕಸಿಂಗ್ ಫ್ಯೂ ಥಿಂಗ್ಸ್ ದ್ಯಾಟ್ ಯು ಶುಡನ್ ಬಿ ಮಿಸ್ಸಿಂಗ್ ಇಫ್ ಯು ಆರ್ ಕೆ ಟಿ ಟ್ವೆಂಟಿ ಟ್ವೆಂಟಿ ಫೈವ್ ಆಸ್ಪಿರೆಂಟ್ಸ್ ಆ್ಯಂಡ್ So, only 1% percentage of the students' crowd will know this, rest do not know this. So, let's get started with the video. Don't miss this if you are KCT aspirants and only 1% percentage students know these things which I'm going to discuss with you today. So, very first thing, students. ಈ ಕೆ ಸಿ ಟಿ ಎಕ್ಸಾಮ್ ಹೇಳುವಂಥದ್ದು ಫಸ್ಟ್ ಆಫ್ ಆಲ್ ಈಸಿ ಅಲ್ಲ ಹೆಚ್ಚಿನ ಮಕ್ಕಳಿಗೆ ಏನು ಅನಿಸುತ್ತೆ ಜೆಇಗೆ ಎಕ್ಸ್ಪೋಜರ್ ಇರೋ ಕಾರಣ ನೀಟಿಗೆ ಎಕ್ಸ್ಪೋಷರ್ ಇರೋ ಕಾರಣ ಕೆ ಸಿ ಟಿ ಏನು ಈಸಿ ಜೆ ಇ ನೀಟಲ್ಲಿ ಆಗಲ್ಲ ಅಂದರೆ ಕೆ ಸಿ ಟಿಯಲ್ಲಿ ಐಲ್ ಬಿ ಏಬಲ್ ಟು ಡೂ ವೆರಿ ವೆಲ್ ಅಂತ ನೋ ಇಟ್ಸ್ ನಾಟ್ ಟ್ರೂ ಯಾಕಂದರೆ ಇಲ್ಲಿ ಇನ್ ಕೆ ಸಿ ಟಿ ಎಕ್ಸಾಮ್ ಸಿಕ್ಸ್ಟಿ ಪರ್ಸೆಂಟೇಜ್ ಆಫ್ ದ ಸಿಲೆಬಸ್ ಇಸ್ ಫ್ರಾಮ್ ಕ್ಲಾಸ್ ಟ್ವೆಲ್ತ್ ಆ್ಯಂಡ್ ಫಾರ್ಟಿ ಪರ್ಸೆಂಟೇಜ್ ಆಫ್ ದ ಸಿಲೆಬಸ್ ಇಸ್ ಫ್ರಾಮ್ ಕ್ಲಾಸ್ ಲೆವೆಂತ್ ಓಕೆ ಸೊ ಇಮ್ಯಾಜಿನ್ ನೀವು ಬರೀ ಕ್ಲಾಸ್ ಟ್ವೆಲ್ತನ್ನೇ ಕರೆಕ್ಟಾಗಿ ಓದ್ಕೊಂಡು ಹೋಗ್ತೀರಾ ಅಂತ ಅಂದ್ಕೊಳ್ಳಿ ಸ್ಟಿಲ್ ಇಫ್ ಯು ವಾಂಟ್ ಟು ಗೆಟ್ ಟಾಪ್ ರ್ಯಾಂಕ್ ಇಫ್ ಯು ವಾಂಟ್ ಟು ಗೆಟ್ ಟಾಪ್ ಕಾಲೇಜಸ್ ಆಫ್ ಕರ್ನಾಟಕ ದಿಸ್ ಇಸ್ ನಾಟ್ ಎನಫ್ ಅಲ್ವಾ ಬರೀ ಸಿಕ್ಸ್ಟಿ ಪರ್ಸೆಂಟೇಜ್ ಆಫ್ ಕೆ ಸಿ ಟಿ ಇಸ್ ನಾಟ್ ಎನಫ್ ಯು ಹ್ಯಾವ್ ಟು ಟ್ರೈ ಸ್ಕೋರಿಂಗ್ ಮೋರ್ ದೆನ್ ನೈಂಟಿ ಪರ್ಸೆಂಟೇಜ್ ಅಂದರೆ ಎಬೋವ್ ಒನ್ ಥರ್ಟಿ ನೀವು ಏಮ್ ಮಾಡಬೇಕಾಗುತ್ತೆ ಅಲ್ವಾ ನಾವು ಎಪಾರ್ಟ್ ಫ್ರಮ್ ದಿಸ್ ವಾಟ್ ಇಸ್ ಮೋರ್ ಇಂಪಾರ್ಟೆಂಟ್ ಇಸ್ ನಿಮ್ಮ ಜೆ ಎಕ್ಸಾಮಿಗೆ ಎಕ್ಸಾಮಿಗೆ ನೀಟ್ ಬರೀ ಆ ಎಕ್ಸಾಮಿನ ಸ್ಕೋರ್ ಮಾತ್ರ ಬೇಕಾಗುವಂಥದ್ದು ಆದರೆ ಇಲ್ಲಿ ನಿಮ್ಮ ಕೆ ಸಿ ಟಿ ಎಕ್ಸಾಮಿಗೆ ಯು ಆಲ್ಸೋ ಹ್ಯಾವ್ ಟು ಸ್ಟಡಿ ಯು ಆಲ್ಸೋ ಹ್ಯಾವ್ ಟು ಡೂ ವೆರಿ ವೆಲ್ ಇನ್ ಯೋರ್ ಬೋರ್ಡ್ ಎಕ್ಸಾಮ್ಸ್ ಪಿ 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 ಸಿ 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 ಎಮ್ ಅಥವಾ ಅಥವಾ ಬಿ ಬಿ ಇಫ್ ಯು ಸ್ಕೋರ್ ಫುಲ್ ಮಾರ್ಕ್ಸ್ ದೆನ್ ಓನ್ಲಿ ಯು ಆರ್ ಟು ಗೆಟ್ ಗುಡ್ ಸೊ ಹೆಚ್ಚಿನ ಈ ಕೆ ಸಿ ಟಿ ಟಾಪರ್ಸ್ ಏನಿರ್ತಾರೆ So they would have got 100% and the full marks in PCM, or PCB, or PCMB. And KCT exam since questions are not as easy as board exam, KCT exam on the uh, out of 180 they will be getting 110, uh, 120, or 100 itara, and then they are able to get good colleges. Okay. So ಫಸ್ಟ್ ಆಫ್ ಆಲ್ ರಿಮೋವ್ ದ್ಯಾಟ್ ಥಿಂಗ್ ಫ್ರಮ್ ಯೋರ್ ಮೈಂಡ್ ದ್ಯಾಟ್ ಕೆ ಸಿ ಟಿ ಈಸ್ ಈಸಿ ಅಂತ ಹೇಳೋ ಏನು ನಿಮ್ಮ ಪರ್ಸೆಪ್ಷನ್ ಇದೆ ಸೊ ಅದನ್ನ ರಿಮೂವ್ ಮಾಡಿ ಯಾಕಂದರೆ ಇಫ್ ಯು ಥಿಂಕ್ ಇಟ್ ಇಸ್ ಈಸಿ ಯು ಎಂಡ್ ಅಪ್ ಸ್ಟಡಿಂಗ್ ಫಾರ್ ಕೆ ಸಿ ಟಿ ಎಕ್ಸಾಮ್ ಇನ್ ಲಾಸ್ಟ್ ತ್ರೀ ಮಂತ್ಸ್ ಸೊ ಈ ಥರ ಮಾಡೋದ್ರಿಂದ ಏನಾಗುತ್ತೆ ನಿಮ್ಮ ಕೆ ಸಿ ಟಿ ಸ್ಕೋರು ಕಮ್ಮಿ ಆಗುತ್ತೆ ಸೊ ಇದರಿಂದಾಗಿ ರ್ಯಾಂಕ್ ಕಮ್ಮಿ ಆಗುತ್ತೆ ಆ್ಯಂಡ್ ಯು ವಾಂಟ್ ಬಿ ಗೆಟಿಂಗ್ ಯುವರ್ ಟಾರ್ಗೆಟ್ ಕಾಲೇಜ್ ಓಕೆ ಸೊ ಮೇಕ್ ಶೋರ್ ಯು ಸ್ಟಡಿ

ಆಕ್ಚುಲಿ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಿಗೆ ಸ್ಪೀಡ್ ಇಸ್ ದ ಒನ್ ದಟ್ ಇಸ್ ಮೋರ್ ಇಂಪಾರ್ಟೆಂಟ್ ಸೊ ಸ್ಪೀಡ್ ಮ್ಯಾಟರ್ಸ್ ಸೊ ಆ ಸಿಕ್ಸ್ಟಿ ಕ್ವೆಶನ್ಸ್ ಪರ್ ಸಬ್ಜೆಕ್ಟ್ ಏನಿದೆ ನೀವು ಅಂಡರ್ ಒನ್ ಅವರ್ ದಟ್ ಇಸ್ ಅಂಡರ್ ಏನು ಒಂದು ಗಂಟೆ ಅಲ್ಲಿ ನೀವು ಕಂಪ್ಲೀಟ್ ಮಾಡಬೇಕು ಅಲ್ವಾ ಸೊ ಓ ಎಮ್ ಆರ್ ಸಹ ನೀವು ಫಿಲ್ ಮಾಡಬೇಕಾಗಿರುತ್ತೆ ಅಲ್ವಾ ಸೊ ಒ ಎಮ್ ಆರ್ ಗೆ ಮಿನಿಮಮ್ ಟೆನ್ ಸೆಕೆಂಡ್ಸ್ ತಗೊಂಡ್ರೆ ಫಾರ್ ಒನ್ ಕ್ವೆಶನ್ ಎಗೈನ್ ಯು ಹ್ಯಾವ್ ಟು ಸಾಲ್ವ್ ದ ಕ್ವೆಶನ್ ನಾಟ್ ಜಸ್ಟ್ ಅಂಡರ್ ಒನ್ ಒನ್ ಮಿನಿಟ್ ಮೇ ಬಿ ಅಂಡರ್ ಫಿಫ್ಟಿ ಸೆಕೆಂಡ್ಸ್ ನೀವು ಒಂದು ಕ್ವೆಶನನ್ನು ನೀವು ಸಾಲ್ವ್ ಮಾಡಬೇಕಾಗುತ್ತೆ ಆ್ಯಕ್ಚುಲಿ ಬಯಾಲಜಿ ಇಸ್ ಸ್ಟಿಲ್ ಈಜಿ ಅಲ್ವಾ ಬಯಾಲಜಿಲಿ ಕೆಲವು ಲೆಂದಿ ಕ್ವೆಶನ್ಸ್ ಇರುತ್ತೆ ಆದರೆ ಮ್ಯಾಥ್ಸ್ ಇರಬಹುದು ಫಿಸಿಕ್ಸ್ ಸ್ಪೆಸಿಫಿಕಲಿ ಇರಬಹುದು ಸಮ್ಟೈಮ್ಸ್ ಯು ಟೇಕ್ ಮೋರ್ ಟೈಮ್ ಟು ಸಾಲ್ವ್ ದ ಕ್ವೆಶನ್ ಸೊ ಯು ಹ್ಯಾವ್ ಟು ಪ್ರಾಕ್ಟಿಸ್ ದ ಕ್ವೆಶನ್ಸ್ ಸೊ ಅಂಡರ್ ಒನ್ ಮಿನಿಟ್ ನೀವು ಒನ್ ಕ್ವೆಶನನ್ನು

ಎಸ್ ಸ್ವಲ್ಪ ನೀವು ಬೈ ಮಾಡಿ ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್ ಏನು ಮಾಡಿ ಅಂದರೆ ಇಮ್ಯಾಜಿನ್ ಯು ಹ್ಯಾವ್ ಟ್ವೆಂಟಿ ಕ್ವೆಶನ್ಸ್ ನೀವು ಒಂದು ಚಾಪ್ಟರ್ನ ಚೆನ್ನಾಗಿ ಕಲ್ತಿದ್ದೀರಾ ಮೇ ಬಿ ಲೆಟ್ಸ್ ಕನ್ಸಿಡರ್ ಫಿಸಿಕ್ಸ್ ಸಬ್ಜೆಕ್ಟ್ನ ಒಂದು ಚಾಪ್ಟರ್ನ ಕರೆಕ್ಟ್ ಆಗಿ ಕಲ್ತಿದ್ದೀರಾ ಮೇ ಬಿ ಕರೆಂಟ್ ಎಲೆಕ್ಟ್ರಿಸಿಟಿ ಏನೋ ಒಂದು ಓಕೆ ಸೊ ಈ ಚಾಪ್ಟರ್ನ ಕಲ್ತಾದ ಮೇಲೆ ಇಮ್ಯಾಜಿನ್ ಯು ಹ್ಯಾವ್ ಸಮ್ ಟ್ವೆಂಟಿ ಕ್ವೆಶನ್ಸ್ ರಿಲೇಟೆಡ್ ಟು ದೀಸ್ ಚಾಪ್ಟರ್ ಓಕೆ ಈ ಟ್ವೆಂಟಿ ಕ್ವೆಶನ್ಸನ್ನ ನೀವು ಹೇಗೆ ಸಾಲ್ವ್ ಮಾಡಬೇಕು ಯು ಹ್ಯಾವ್ ಟು ಗೇವ್ 20 minutes for these 20 questions. starting starting. As in, when the time passes, you have to solve 20 questions under 10 minutes. Okay? Hello, easy, but I know it's that it's not that easy. Okay? So, speed the nivo increase You have to practice questions every day. ಪ್ರತಿದಿನ ಮಿನಿಮಮ್ ಇಪ್ಪತ್ತು ಕ್ವೆಶನ್ ಆದರೂ ನೀವು ಸಾಲ್ವ್ ಮಾಡಲೇಬೇಕು ಮಿನಿಮಮ್ ಇಪ್ಪತ್ತು ಇಪ್ಪತ್ತು ನಾನು ತುಂಬ ಕಮ್ಮಿ ಹೇಳ್ತಾ ಇದ್ದೇನೆ ದರ್ ಆರ್ ಸ್ಟೂಡೆಂಟ್ಸ್ ಹೂ ಐ ಹ್ಯಾವ್ ಹರ್ಡ್ ದಟ್ ಡೇ ಸಾಲ್ವ್ ಟೂ ಹಂಡ್ರೆಡ್ ಕ್ವೆಶನ್ಸ್ ಇನ್ ಅ ಡೇ ಓಕೆ ಸೊ ದಿಸ್ ಶುಡ್ ಬಿ ಯೋರ್ ಸ್ಪೀಡ್ ಆಸ್ ಎನ್ ವೆನ್ ದ ಟೈಮ್ ಪಾಸಸ್ ಯಾಕೆ ಟೆನ್ ಮಿನಿಟ್ಸ್ ಅಲ್ಲಿ ಟ್ವೆಂಟಿ ಕ್ವೆಶನ್ಸ್ ಅಂತ ಹೇಳ್ತಾ ಇದ್ದೇನೆ ಅಂದರೆ ದಿಸ್ ಕನ್ಸಿಡರ್ ಲೆಟ್ಸ್ ಕನ್ಸಿಡರ್ ದೀಸ್ ಆರ್ ಈಸಿ ಕ್ವೆಶನ್ಸ್ ಆ ಕೆ ಸಿ ಟಿ ಎಕ್ಸಾಮ್ ಟೈಮಲ್ಲಿ ಏನಾಗುತ್ತೆ ಅಂದರೆ ಕೆಲವೊಮ್ಮೆ ಕೆಲವು ಕ್ವೆಶನ್ಸ್ ತುಂಬ ಡಿಫಿಕಲ್ಟ್ ಕೊಟ್ಟಿರ್ತಾರೆ ಕೆಲವೊಮ್ಮೆ ಯಾವುದೋ ಒಂದು ವಿಚಾರದಿಂದಾಗಿ ಯು ಆರ್ ನಾಟ್ ಏಬಲ್ ಟು ಹ್ಯಾವ್ ದ ಸ್ಪೀಡ್ ಆಫ್ ಒನ್ ಕ್ವೆಶನ್ ಪರ್ ಮಿನಿಟ್ ಅಲ್ವಾ ಸೊ ಅದಕ್ಕೆ ಮೇಕ್ ಶೋರ್ ಯು ಸಾಲ್ವ್ ದ ಕ್ವೆಶನ್ ಇನ್ ವೆರಿ ಹೈ ಸ್ಪೀಡ್ ಓಕೆ ಸೊ ಸ್ಪೀಡ್ ಮ್ಯಾಟರ್ಸ್ ಇನ್ ಕೆ ಸಿ ಟಿ ಇದು ತುಂಬಾ ಜನ ಮಕ್ಕಳಿಗೆ ಗೊತ್ತೇ ಇಲ್ಲ ಏನು ಅನ್ಕೊ ಅನ್ಕೊಳ್ತಾರೆ ಮಕ್ಕಳು ಲಾಸ್ಟ್ ತ್ರೀ ಮಂತ್ಸಿಗೆ ನಾನು ಲಾಸ್ಟ್ ತ್ರೀ ಮಂತ್ಸ್ ಅಲ್ಲಿ ಕೆಲವು ಮಾಕ್ ಟೆಸ್ಟ್ ಕೊಟ್ಟರೆ ಸಾಕಾಗುತ್ತೆ ಯಾಕಂದ್ರೆ ಕೆ ಸಿಟಿ ಅಲ್ಲಿ ಬರುವಂತ ಕ್ವಶನ್ಸ್ ಜಾಸ್ತಿ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಇಂದ ಸೊ ಟ್ವೆಲ್ ಅಲ್ಲಿ ಚೆನ್ನಾಗಿ ಮಾಡ್ತೀನಿ ಅಂಡ್ ಟ್ವೆಲ್ತ್ ಸ್ಟ್ಯಾಂಡರ್ಡ್ನ ಕಾನ್ಸೆಪ್ಟ್ನ ಮಾತ್ರ ಕಲ್ತು ಹೋಗ್ತೇನೆ ಅಂತ ಅನ್ಕೊಂಡು ಹೋಗ್ತಾರೆ ಅಂಡ್ ದೇ ಡೋಂಟ್ ನೋ ದಟ್ ಸ್ಪೀಡ್ ಮ್ಯಾಟರ್ಸ್ ಇನ್ ಕೆ ಸಿ ಟಿ ಅಂಡ್ ದೆ ಡೋಂಟ್ ನೋ ಸಮ್ ಸಮ್ಟೈಮ್ಸ್ ಬೋರ್ಡ್ ಎಕ್ಸಾಮ್ ಅಲ್ಲು ಕ್ವೆಶ್ಚನ್ಸ್ ಕೆಲವೊಮ್ಮೆ ಇಟ್ ವಿಲ್ ಕಮ್ ಆಫ್ ಜೆ ಇ ಲೆವೆಲ್ ಈ ಆ್ಯಕ್ಚುಲಿ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಈ ಥರ ಆಗಿತ್ತು ಫಿಸಿಕ್ಸಲ್ಲಿ ಮಕ್ಕಳು ತುಂಬ ಜನ ಕಮೆಂಟ್ ಮಾಡಿದ್ರು ನಾಸಾದ ಅವರು ಪೇಪರ್ ಮಾಡಿದ್ದಾರೆ ಮ್ಯಾಮ್ ಫಿಸಿಕ್ಸ್ ಪೇಪರ್ ಅಂತ ಸೊ ಕೆಲವೊಮ್ಮೆ ಆಗುತ್ತೆ ಹಾಗೆ ಕೆ ಸಿ ಟಿ ಎಕ್ಸಾಮಲ್ಲೂ ಈ ಸಲ ಔಟ್ ಆಫ್ ಸಿಲೆಬಸ್ ಬಂದಿತ್ತು ಸರಿ ನಂತರ ಕೆ ಸಿ ಟಿಯಲ್ಲಿ ಏನು ಕೆ ಎ ಅವರು ಹೇಳಿದ್ರು ಲೆಟ್ಸ್ ರಿಮೂವ್ ದ್ಯಾಟ್ ನಂಬರ್ ಆಫ್ ಕ್ವೆಶನ್ಸ್ ವಿಚ್ ಆರ್ ಔಟ್ ಆಫ್ ಸಿಲೆಬಸ್ ಆದರೆ ಆ ಟೈಮಲ್ಲಿ ತುಂಬ ಜನ ಮಕ್ಕಳಿಗೆ ಏನಾಗಿದೆ ಅಂದರೆ ಭಯ ಆಗಿತ್ತು ಔಟ್ ಆಫ್ ಸಿಲೆಬಸ್ ಕ್ವೆಶನ್ ನೋಡಿ ಏನು ಮಾಡಲಿ ಅಂತಲೇ ಗೊತ್ತಾಗಲಿಲ್ಲ ಸೊ ಇದರಿಂದಾಗಿ ದೆ ಕುಡಂಟ್ ಸಾಲ್ವ್ ದ ಕ್ವೆಶನ್ಸ್ ವಿಚ್ ದೇ ಯು ಸೊ ಈ ಥರ ಎಲ್ಲ ಆಗಬಾರ್ದು ಅಲ್ವಾ ಸೊ ದಟ್ ಇಸ್ ವೈ ಯು ಹ್ಯಾವ್ ಟು ಬಿ ಪ್ರಿಪೇರ್ಡ್ ವೆರಿ ವೆಲ್ ಆ್ಯಂಡ್ ಯು ಹ್ಯಾವ್ ಟು ನೋ ಆಲ್ ದೀಸ್ ಥಿಂಗ್ಸ್ ಆ್ಯಂಡ್ ಯು ಹ್ಯಾವ್ ಟು ಪ್ರ್ಯಾಕ್ಟಿಸ್ ಓಕೆ ಆ್ಯಂಡ್ ದ ಥರ್ಡ್ ಥಿಂಗ್ ಇಸ್ ಯು ಹ್ಯಾವ್ ಟು ಏಮ್

ಈ ಸಲ ಏನಾಗಿತ್ತು ಔಟ್ ಆಫ್ ಸಿಲೆಬಸ್ ಬಂದಿತ್ತು ಅಲ್ವಾ ಸೊ ಇದರಿಂದಾಗಿ ಇವನ್ ಇಫ್ ಯು ಆರ್ ನಾಟ್ ಏಬಲ್ ಟು ಡೂ ವೆಲ್ ಇನ್ ಕೆ ಸಿ ಟಿ ಈ ನಿಮ್ಮ ಬೋರ್ಡ್ ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಮಾಡಿರೋ ಕಾರಣ ಯು ಆರ್ ಏಬಲ್ ಟು ಬ್ಯಾಲೆನ್ಸ್ ನಿಮ್ಮ ಆ ಕೆ ಸಿ ಟಿ ರ್ಯಾಂಕು ನಿಮ್ಮ ಎಕ್ಸ್ಪೆಕ್ಟೆಡ್ ಬರೋ ಚಾನ್ಸಸ್ ಇರುತ್ತೆ ಸೊ ಆಲ್ವೇಸ್ ಏಮ್ ಫುಲ್ ಮಾರ್ಕ್ಸ್ ಆ್ಯಂಡ್ ಟ್ರೈ ಗೆಟಿಂಗ್ ಫುಲ್ ಮಾರ್ಕ್ಸ್ ಇನ್ ಪಿ ಸಿ ಎಮ್ ಪಿ ಸಿ ಎಮ್ ಬಿ ಅಥವಾ ಪಿ ಸಿ ಬಿ ದಟ್ ಇಸ್ ವಿಚ್ ಅವರ್ ಯು ಆರ್ ಟಾರ್ಗೆಟಿಂಗ್ ಫಾರ್ ಓಕೆ ಆ್ಯಂಡ್

ನಿಮ್ಮ ಟ್ವೆಲ್ ಸ್ಟ್ಯಾಂಡರ್ಡ್ನ ಲಾಸ್ಟ್ ತ್ರೀ ಫೋರ್ ಮಂತ್ಸ್ ಅಲ್ಲಿ ನಿಮಗೆ ಲೆವೆನ್ ಸ್ಟ್ಯಾಂಡರ್ಡ್ನ ಸಿಲೆಬಸ್ ಅಥವಾ ಲೆವೆನ್ ಸ್ಟ್ಯಾಂಡರ್ಡ್ನ ಚಾಪ್ಟರ್ಸ್ ನಿಮಗೆ ಸರಿಯಾಗಿ ನೆನಪಿರೋ ಚಾನ್ಸಸ್ ಸ್ವಲ್ಪ ಕಮ್ಮಿ ಸೊ ಅದಕ್ಕೆ ವೆನ್ ಯುಆರ್ ಪ್ರಿಪೇರಿಂಗ್ ದಟ್ ಇಸ್ ವೆನ್ ಯು ಆರ್ ಸ್ಟಡಿಂಗ್ ಯುವರ್ ಕ್ಲಾಸ್ ಲೆವೆನ್ ಸ್ಟ್ಯಾಂಡರ್ಡ್ ಇಟ್ಸ್ ಎಲ್ಫ್ ಆ ಟೈಮ್ ಇಂದಲೇ ನೀವು ಯಾವ ಚಾಪ್ಟರ್ ಇಂಪಾರ್ಟೆಂಟ್ ನಿಮ್ಮ ಕೆ ಸಿ ಟಿ ಎಕ್ಸಾಮಿಗೆ ಅಂತ ತಿಳ್ಕೊಂಡು ಯು ಹ್ಯಾವ್ ಟು ಪ್ರಿಪೇರ್ ಫಾರ್ ಯುವರ್ ಕೆ ಸಿ ಟಿ ಫ್ರಮ್ ಯುವರ್ ಕ್ಲಾಸ್ ಲೆವೆಂತ್ ಇಟ್ಸ್ ಸೆಲ್ಫ್ ಓಕೆ ಸೊ ಯು ಹ್ಯಾವ್ ಟು ನೋ ದ ಚಾಪ್ಟರ್ ವೇಟ್ ಇಚ್ ಯಾವ ಚಾಪ್ಟರ್ ಕ್ವೆಶನ್ಸ್ ಬಂದೇ ಬರುತ್ತೆ ಸೊ ಚಾಪ್ಟರ್ ವೇಟೇಜ್ ಗೊತ್ತಿದ್ರೆ ತುಂಬಾ ಕಮ್ಮಿ ಚಾನ್ಸಸ್ ಇರುವಂತದ್ದು ದೇ ಡು ನಾಟ್ ಫಾಲೋ ಚಾಪ್ಟರ್ ವೇಟೇಜ್ ಅಂತ ಹೇಳುವಂಥದ್ದು ತುಂಬಾ ಕಮ್ಮಿ ಚಾನ್ಸಸ್ ಲೆಟ್ ಮಿ ಗಿವ್ ಯು ಅನ್ ಎಕ್ಸಾಂಪಲ್ ಒಂದು ಚಾಪ್ಟರ್ ಇದೆ ಬಾಟ್ನಿಯಲ್ಲಿ ದ ಲಿವಿಂಗ್ ವರ್ಲ್ಡ್ ಅಂತ ತುಂಬಾ ಸಣ್ಣ ಚಾಪ್ಟರ್ ವಿ ಸಜೆಸ್ಟ್ ಯು ಟು ಸ್ಕಿಪ್ ದ್ಯಾಟ್ ಚಾಪ್ಟರ್ ಯಾಕಂದ್ರೆ ಅದರಲ್ಲಿ ಏನು ಇಲ್ಲ ఐ వెరి శోర్ ఫిజిక్స్మస్ట్రీ అూ ఇల్ రిడండెన్సి చాప్టర్స్ ఇప్పుడు సో ఇంత చాప్టర్ బీ క్వశ్చన్స్ నోడ్కంటూ నడితే నోయింగ్ ద చాప్టర్ వేటేజ్ అందరి చాపటర్స్ ఎస్ట్ క్వశ్చన్స్ బా చాన్సెస్ ఇచ్చేసి ఎక్సామ్ అంతకు హన్ మల్టిపల్ వీడియోస్ ఫార్ దట్ అండ్ యూఆర్ కేసిటి ప్రిపరేషన్ శుడ్ బి స్టార్టింగ్ ఫ్రం క్లాస్ లెవెన్ స్టాండర్డ్

ಎಟ್ ಲೀಸ್ಟ್ ನೀವು ಆ ಮೈಂಡ್ ಸೆಟ್ ಅನ್ನು ಇಟ್ಕೊಂಡಿರಬೇಕು ನಾನು ಕೆ ಸಿ ಟಿಯಲ್ಲಿ ಒನ್ ಏಯ್ಟಿ ಔಟ್ ಆಫ್ ಒನ್ ಏಟಿಯನ್ನು ಪಡ್ಕೊಳ್ಳುವಂತಹ ಏಮ್ ಇಟ್ಕೊಂಡಿರಬೇಕು ಇಟ್ಕೊಂಡಿರ್ಬೇಕು ಓಕೆ ಸೊ ದಾಟ್ ಶುಡ್ ಬಿ ಯೋರ್ ಏಮ್ ಇಫ್ ಯು ಏಮ್ ಫಾರ್ ಒನ್ ಏಟಿ ಯು ವಿಲ್ ಬಿ ಗೆಟಿಂಗ್ ಒನ್ ಥರ್ಟಿ ಅಥವಾ ಹಂಡ್ರೆಡ್ ಎಬೋ ಸಿಗುತ್ತೆ ಓಕೆ ಸೊ ಈ ತರದ ಮೈಂಡ್ ಸೆಟ್ ಅನ್ನು ಇಟ್ಕೊಂಡು ಕ್ಲಾಸ್ ಲೆವೆಂತ್ ಅಲ್ಲಿ ಯಾವ ಇಂಪಾರ್ಟೆಂಟ್ ಚಾಪ್ಟರ್ಸ್ ಯಾವ ಚಾಪ್ಟರ್ಸ್ ಇಂದ ಕೆ ಸಿ ಟಿಗೆ ಜಾಸ್ತಿ ಕ್ವೆಶನ್ಸ್ ಕೇಳ್ತಾರೆ ಅದರನ್ನ ಆ ಕ್ಲಾಸ್ ಲೆವೆಂತ್ ಅಲ್ಲೇ ಚೆನ್ನಾಗಿ ಕಲಿತು ಮುಗಿಸಿ ಸೊ ದ್ಯಾಟ್ ಕ್ಲಾಸ್ ಟ್ವೆಲ್ತ್ಗೆ ಬಂದಾಗ ಅದು ರಿವಿಷನ್ ಆ ಚಾಪ್ಟರ್ಸ್ನ ರಿವೈ ರಿವೈಸ್ ಮಾಡುವಾಗ ಯು ಶುಡ್ ಬಿ ಏಬಲ್ ಟು ರೀಕಲೆಕ್ಟ್ ಎವ್ರಿಥಿಂಗ್ ಓಕೆ ಆ್ಯಂಡ್ ಸ್ಟಾರ್ಟ್ ಗಿವಿಂಗ್ ದ ಮಾಕ್ ಟೆಸ್ಟ್ ಫ್ರಮ್ ಕ್ಲಾಸ್ ಲೆವೆಂತ್ ಇಟ್ಸ್ ಎಲ್ಫ್ ಹೌದು ಕ್ಲಾಸ್ ಲೆವೆಂತ್ ಏನೋ ಚಾಪ್ಟರ್ಸ್ ಇಂದ ಒಂದೊಂದೇ ಕ್ವೆಶನ್ಸ್ ಬರುತ್ತೆ ವೆನ್ ಇಟ್ ಕಮ್ಸ್ ಟು ಬಯಾಲಜಿ ಐ ಎಮ್ ಐ ಗೆಸ್ ಇಟ್ಸ್ ವೆರಿ ಸಿಮಿಲರ್ ಟು ದ್ಯಾಟ್ ಆಫ್ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ಆಸ್ ವೆಲ್ ಅಲ್ವಾ ಸೊ ಈವೊಂದೋ ಒಂದು ಕ್ವೆಶನ್ಸ್ ಬಂದರೂ ಸಹ ನೀವು ಏನು ಯು ಮೇಕ್ ಶ್ಯೋರ್ ಯು ಸ್ಟಡಿ ಯು ಪ್ರಿಪೇರ್ For KCT from class 11th itself. A mindset condition. So that is all I wanted to say. I hope this video is helpful. And let's meet in the next class. Next video. Until then. Bye bye.